ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಅವ್ರ ಆನ್ಸರ್ ಕಂಪ್ಲೀಟ್ ಆಗುವವರೆಗೂ ಕುಂಡ್ರಿ ಆಮೇಲೆ ಕೂತ್ಕೊಳ್ರಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ ರಾಜಕೀಯವಾಗಿ ಮಾತಾಡಬಾರ್ದು ಈ ಸರ್ಕಾರ ರಾಜಕಾರಣನ ಮಾತಾಡಿಲ್ರಿ ಏನ್ ಸರ್ ಇದು ಸರ್ ರಾಜಕಾರಣ ಮಾತಾಡೇ ಇಲ್ಲ ರಾಜಕಾರಣ ಬೆರೆಸೋ ಉದ್ದೇಶ ತುಕಾರಾಮ್ ಅವರ ಉತ್ತರ ಕೊಡ್ಲಿರಿ ಅವ್ರ ಮೊದಲ ಅದ್ ಬಿಟ್ಟು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಧ್ಯಕ್ಷರೇ ಲೆಟ್ ಹಿಮ್ ದ ಕಂಪ್ಲೀಟ್ ದ ಆನ್ಸರ್ ಮಾನ್ಯ ಅಧ್ಯಕ್ಷರೇ ಅವ್ರ ಆನ್ಸರ್ ಕಂಪ್ಲೀಟ್ ಮಾಡ್ಲಿ ನನಗೆ ರಾಜಕಾರಣ ಮಾತಾಡೋ ಅಂತ ಹಿಂಗೇ ಕೊಡಂತ ನೀವು ಹೇಳಬೇಕಲ್ಲ ಇಲ್ಲ ನೀವು ಹಿಂಗೇ ಕೊಡಂತ ಬರೆದು ಕೊಡ್ರಿ ಆತರ ಹೇಳ್ತಾರೆ ನನ್ನ ಸರ್ಕಾರಕ್ಕೆ ಏನು ಇತಿಮಿತಿ ಇಲ್ವಾ ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಅವರಿಗೆ ಮಾಸ್ಕ್ ಹಾಕೊಂಡ್ರಿ ಯಾರು ಕೊಟ್ಟಿಲ್ಲ ಮಾಸ್ಕ್ ಹಾಕೊಂಡ್ರೆ ಸೆಸ್ ಅಮೌಂಟ್ ಇದ ನಿರ್ಣಯ ತಗೊಂಡಿದ್ದಾವು ಇದ ನಿರ್ಣಯ ತಗೊಂಡಿದ್ದಾವು ಮಾನ್ಯ ಮುಖ್ಯಮಂತ್ರಿ ತಗೊಂಡ್ ನಿರ್ಣಯ ಮಾಸ್ಕ್ ಹಾಕೊಂಡ್ರಿ ಅಲ್ಲ ನಿರ್ಣಯ ಮಾಡ್ಲೇಬೇಕು ಸರಿಯಲ್ಲ ನಾನು ಕಾರ್ಮಿಕ ಸಚಿವರಲ್ಲಿ ನಾನು ಮನವಿ ಮಾಡಿ ಬರೀ ನಾನು ಹೋದ್ಮೇಲೆ ಮೂರ್ ಸಾವಿರ ನನಗೆ ಕೊಟ್ಟು ಇಲ್ಲ ಸಭಾಧ್ಯಕ್ಷರೇ ಕಾರ್ಮಿಕ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ 80 ಜನಕ್ಕೆ ಊಟ ಕೊಟ್ಟಿದ್ದಾರೆ ಅಷ್ಟೇನೆ 80 ಜನಕ್ಕೆ ನಾನು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ ಅವರು ಪಾಪ ಲೆಟರ್ ಮೇಲೆ ಬರೆದ್ರು ನಮ್ಮ ಇಲ್ಲಿ ಯಾಕೆ ಸಚಿವರ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಸರಿನಾ ಅಂತ ಅವರೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಪದೇ ಪದೇ ಆಯ್ತಪ್ಪ ಕಾರ್ಮಿಕ ಇಲಾಖೆಯಲ್ಲಿ ನೀವಿಂದ ಯಾಕೆ ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ತುಕಾರಾಮ್ ಮನವಿ ಮಾಡ್ತೇನೆ ತುಕಾರಾಮ್ ಒಂದ್ ನಿಮಿಷ ಇಲ್ಲಿ ನೋಡ್ರಿ ಪರಮೇಶ್ವರ ನಾಯ್ಕ ಒಂದ್ ನಿಮಿಷ ಈಗ ಇಲ್ಲಿ ನೋಡ್ರಿ ಒಂದ್ ನಿಮಿಷ ನಾ ಮಾತಾಡ್ತೀನಿ ನಾ ಮಾತಾಡೋ ತನಕ ಕೇಳ್ರಿ ನೀವು ಹೀಗೆ ಮಾತಾಡಿದ್ರೆ ಆಗೋದಿಲ್ಲ ಪರಮೇ ನೀವು ಇಲ್ಲಿ ನೋಡ್ರಿ ಪರಮೇಶ್ವರ ನಾಯ್ಕರು ಹೇಳೋದ್ ಕೇಳ್ರಿ ಅವ್ರ ಉತ್ತರವನ್ನ ಆಗೋದಿಲ್ಲ ಸುಮ್ಮನೆ ನೀವು ಪರಮೇಶ್ವರ ನಾಯ್ಕ ಮತ್ತೆ ಹೇಳ್ತಿದ್ದೀನಿ ನೀವು ಡ್ಯೂಟಿ ಕಾದರ್ ನೀವು ಮತ್ತೆ ಅದಕ್ಕೆ ವಕಾಲತ್ತು ಮಾಡ್ಬೇಡ್ರಿ ನೀವು ವಕಾಲತ್ತು ವಹಿಸ್ಬೇಡ್ರಿ ಆಗೋದಿಲ್ಲ ಈಗ ಕುತ್ಕೊಳ್ಳಿ ಅವರು ಉತ್ತರ ಕಂಪ್ಲೀಟ್ ಮಾಡ್ಲಿ ಉತ್ತರ ಈಗ ದೇಶಪಾಂಡೆ ಅವರು ನಿಮ್ಮ ಸದಸ್ಯರು ಈ ರೀತಿ